ರೀತಿಯಾಗಿ ಶಿಕ್ಷೆ ಕೊಡಬೇಕು ಎಂಬುದಕ್ಕೆ ಸಲಹೆ ಕೊಡುವವನು ಯಾರಾಗಿದ್ದ? ಯಾರು ಕೊಡುವವನಾಗಿದ್ದ ಹೇಳಿ? ಸಹದೇವನೇ ಆಗಿದ್ದ ಎಂಬುದಾಗಿ ಇಟ್ಕೊಳ್ಬೇಕು. ಹಾಂ, ಯಾಕೆಂದರೆ ಈ ಕಳ್ಳತನ ಮಾಡಿ ಅಲ್ಲಿ ಯಾರೂ ಶಿಕ್ಷೆಗೊಳಗಾಗೋರೇ ಚಾನ್ಸ್ ಇಲ್ಲ. ಅಪರಾಧ ಮಾಡಿದ್ರೆ ತಾನೇ ಶಿಕ್ಷೆಗೊಳಗಾಗಲಿ, ಆದರೂ ಕೊಡೋದು ಇರಬೇಕು, ವ್ಯವಸ್ಥೆ ಇರಬೇಕು. ಆಯಿತಾ? ಸಾತ್ವಿಕೇಶು ರಾಜಸ ಸಂಧಾನ, ಸಾತ್ವಿಕರಾಗಿದ್ದರಾದರೆ ಸಂಧಾನ ದಾನ ಮಾಡಬೇಕು. ತಾಮಸರಲ್ಲಿ ಭೇದ ದಂಡ, ರಾಜಸರಲ್ಲಿ ಯಥಾಯೋಗ್ಯವಾಗಿ ಸಂದರ್ಭ ನೋಡ್ಕೊಳ್ಬೇಕು. ಒಂದೊಂದು ಸರ್ತಿ ಸಾಮ ದಾನದಿಂದ ಆಗುತ್ತೆ, ಇನ್ನೊಂದು ಸರ್ತಿ ಹಾಗಾಗೋದಿಲ್ಲ ಅಂತಾದರೆ ಭೇದ ದಂಡ. ಸಾತ್ವಿಕರಲ್ಲಿ ಏನು? ಸಾಮದಾನ ಮಾತ್ರ. ತಾಮಸರಲ್ಲಿ ಭೇದ ದಂಡ ಮಾತ್ರ. ಸಾತ್ವಿಕರಲ್ಲಿ ಸಂದರ್ಭ ನೋಡ್ಕೊಂಡು ಮಾಡು. ಸಾಮದಾನವೂ ಆಗತ್ತೆ ಒಂದೊಂದು ಸರ್ತಿ, ಕೆಲಸ ಏನಾಗುತ್ತೆ ಭೇದ ದಂಡವೂ ಆಗತ್ತೆ. ಹೀಗೆ ವ್ಯವಸ್ಥೆ. ಹೀಗೆಲ್ಲ ಹೇಳಿದ್ದಾರೆ. ಮುಂದೆ ದುಷ್ಟದ್ಯುಮ್ನಸ್ತತ್ರ ಸೇನಾ ಪ್ರಣೀತ ಚಕ್ರ ಪ್ರತ್ಯಯ ನಿತ್ಯಮಸ್ತೇತಿ ಹಾರ್ದಾತ್ ವಿಶೇಷತೋ ಭೀಮ ಸಕಾಸ ಆಸೀತ್ ರಾಷ್ಟ್ರಂಚೈಷಾಂ ಸರ್ವಕಾಮೈ ಸುಪೂರ್ಣಂ. ದುಷ್ಟೋದ್ಯಮನಿಗೆ ಯಾರು? ಅವನು ದುಷ್ಟೋದ್ಯಮನ ಯಾರ ಅವತಾರ? ಅಗ್ನಿ ಅವತಾರ. ಮೊದಲು ಬಂದವನು ಯಾರು? ದುಷ್ಟೋದ್ಯಮನ. ಅವನೇನಾಗಿದ್ದ ಅಂದರೆ ಸೇನಾ ಪ್ರಣೇತ, ಪಾಂಡವರಿಗೆ ಸೇನಾನಾಯಕ. ಅದಕ್ಕೆ ನಾಮಕೇ ವಾಸ್ತೆ ಸೇನಾ ನಾಯಕ. ಆದರೆ ನಿಜವಾಗಿ ಸೇನೆಯ ಆ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ದ್ಯಾರು? ಭೀಮಸೇನೇ. ಆದರೂ ಕೂಡ ಇಂದ್ರಪ್ರಸ್ಥದಲ್ಲಿ ಅವನು ಯಾವಾಗಲೂ ಇದ್ದಂತೆ. ಈ ಬಾಹುಮೈದ್ಯನ ಮನೆಯಲ್ಲೇ ಯಾವಾಗಲೂ ಇರ್ತಾ ಇದ್ದ, ಸಿಕ್ಕಾಪಟ್ಟೆ ಸ್ನೇಹ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಭೀಮಸೇನನ ಮೇಲೆ ಬಹಳ ಪ್ರೀತಿ. ಭೀಮಸೇನನ ವಿಶೇಷ ಗೆಳೆಯನಾಗಿದ್ದ. ಅವನೇನು ಮಾಡ್ತಾ ಇದ್ದ ಅಂದರೆ ಅವ್ರು ಆಗಿದ್ದ ರಾಷ್ಟ್ರಂಚೈಷಾಂ ಸರ್ವಕಾಯಿ ಕಾರ್ಯೈ ಸುಪೂರ್ಣಂ. ಅಂದರೆ ಈ ರಾಷ್ಟ್ರದಲ್ಲಿ ಇಂಥದ್ದು ಸಿಗತ್ತೆ, ಇಂಥದ್ದಿಲ್ಲ, ಇದಕ್ಕೆ ಹಾನಿ, ಇದರ ಕೊರತೆ ಇದೆ, ಏನೇನು ಬೇಕೋ ಅದೆಲ್ಲ ಅಲ್ಲಿ ತುಂಬಿತ್ತು ಪಾಂಡವರ ರಾಷ್ಟ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜನರೆಲ್ಲ ಹೇಗಿದ್ದರು, ಎಂಥ ಎಂಥ ಮಂದಿ ಇದ್ದರು ಎಂತ ಹೇಗೆ ಅಂತ ಹೇಳ್ತಾ ಇದ್ದಾರೆ. ನಾ ಅವೈಷ್ಣವ ಅಂದರೆ ಭಗವಂತನನ್ನು ಸರ್ವೋತ್ತಮತ್ವೇನ ಪೂಜೆ ಮಾಡ್ತಕ್ಕಂಥವನು ಬಿಟ್ಟರೆ ಇತರ ದೇವತೆಗಳನ್ನು ಸರ್ವೋತ್ತಮತ್ವೇನ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಇರಲಿಲ್ಲ. ಇದು ಒಂದು ವಿಷಯ. ಅದನಂತರ ದರಿದ್ರ ಇರಲಿಲ್ಲ. ನ ಧರ್ಮ ಹಾನಿಶ್ಚಬೇಕು. ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಕೂಡ ತನ್ನ ಧರ್ಮವನ್ನು ಅನುಷ್ಠಾನ ಮಾಡದೆ ಧರ್ಮ ದುಷ್ಟನಾಗ್ತಾ ಇರಲಿಲ್ಲ. ಯಾಕೆಂದರೆ ಭೀಮಸೇನ ಚೆನ್ನಾಗಿ ರಕ್ಷಣೆ ಮಾಡಿದ್ರಿಂದಾಗಿ ನ ವ್ಯಾಧಿತೋ ನಾಪಿ ವಿಪರ್ಯಾನ್ಮತಿ. ಎರಡರ್ಥ, ಯಾರಾದರೂ ರೋಗ ಬಂದು ಸಾಯದಂತಿರಲಿಲ್ಲ. ರೋಗ ಬಂದು ಸಾಯದಂತಿಲ್ವೇ ಇಲ್ಲ, ಕೇಸೇ ಇಲ್ಲ. ಆಯುಷ್ಯ ತೀರಬೇಕು, ಸಾಯಬೇಕು. ರೋಗ ಬಂದು ಸಾಯದಂತಿರಲಿಲ್ಲ. ನಾ ವಿಪರ್ಯಾನ್ಮತಿ, ತಂದೆ ಇರುವಾಗಲೇ ನಮ್ಮ ಮಗ ಸಾಯಿದು, ತಂದೆ ಇರುವಾಗಲೇ ನಮ್ಮ ಮಗ ಸಾಯಿದು, ಇಂಥ ಉಲ್ಟ ಯಾವುದೂ ಇರಲಿಲ್ಲ. ಯುಧಿಷ್ಠರ ಯಾಂತಿ ದರ್ಶನೋತ್ಸುಕಾಹ ಪ್ರತಿಗ್ರಹಾಯ ಪ್ರತಯಾಜನಾಯ. ನೋಡಿ, ಎಲ್ಲರೂ ಯುಧಿಷ್ಠರನ ಕುರಿತು ಹೋಗ್ತಾ ಇದ್ರಂತೆ. ಯಾಕೆಂದರೆ ಎರಡು ರೀತಿಯಾಗಿ ದಾನ ತಗೊಳ್ಳ್ರಿ ಬನ್ನ್ರೆ, ಯಾರಿಗೂ ಕೂಡ ಧರ್ಮ ಹಾನಿಯಾಗ್ತಾ ಇರಲಿಲ್ಲ, ಎಲ್ಲರೂ ಧರ್ಮಾನುಷ್ಠಾನ ಮಾಡ್ತಾ ಇದ್ರು ಅಂತ. ಹೌದು, ಏನಾಯಿತು? ನಾ ದರಿದ್ರ ಯಾರೂ ಇರಲಿಲ್ಲ. ಒಳ್ಳೆ ಅರ್ಥ. ಇನ್ನೊಂದು ಹೇಳ್ತೇನೆ, ನೀವು ಹೇಳಿದ್ದಕ್ಕೆ ಹೇಳ್ತೇನೆ. ದರಿದ್ರ ಇಲ್ಲ, ಎಲ್ಲರಿಗೂ ಅರ್ಥ ಆಗತ್ತೆ. ದಾರಿದ್ರ್ಯ ಅಂದರೆ ಎಲ್ಲರಿಗೂ ಅನುಭವಿಸಿ ತೀರಿದ್ದೆ ಅಂದಾಗ ದರಿದ್ರ ಇಲ್ಲದ ಅರ್ಥ ಆಗೋದ್ರೇನು? ಆದರೆ ಇಲ್ಲಿ ಹೊಸ ಅರ್ಥ ಹೇಳ್ತೇನೆ. ಯಾವುದು ದರಿದ್ರ? ಎಷ್ಟನ ಅಸಂತುಷ್ಟ ಸಹ ದರಿದ್ರ. ದೇವರು ಸಾಕಷ್ಟು ಕೊಟ್ಟರೂ ಕೂಡ ಕೆಲವರಿಗೆ ತೃಪ್ತಿ ಇರಿದ್ರೆ, 10 ಲಕ್ಷ ಇವತ್ತು ಬಂತು, ಒಂದು 20 ಲಕ್ಷ ಬಂದಿದ್ರೆ ಒಳ್ಳೆಯದಿತ್ತು ಅಂತ ಇದ್ದರೆ ಇದು ದಾರಿದ್ರ್ಯ. ಹಾಗಾಗಿ ದರಿದ್ರ ಇರಲಿಲ್ಲ ಅಂದರೆ ಎರಡು ರೀತಿಯಿಂದ, ಎರಡು ಥರದ ದರಿದ್ರೂ ಇರಲಿಲ್ಲ. ತಿಲ್ಲಿಕ್ಕತಿ ಇಲ್ಲದೆ ದಾರಿದ್ರ್ಯ ಅದೂ ಇರಲಿಲ್ಲ. ಸಾಕಷ್ಟು ದೇವರು ಕೊಟ್ಟರು ಕೂಡ ಕೊರಗೋದು, ಅಯ್ಯ 50 ಲಕ್ಷ 60 ಲಕ್ಷ ಸಿಗಬಾರ್ದಿತ್ತ, 50 ಲಕ್ಷ ಕೊಟ್ಟರು, ಇದು ದಾರಿದ್ರ್ಯ. ಎಷ್ಟು ಅಸಂತುಷ್ಟಿ, ಅಸಂತೃಪ್ತಿ, ಎಷ್ಟು ಸಿಕ್ಕಿದ್ರು ಸಾಲದು. ಇಂಥ ಜನರು ಅಲ್ಲಿ ಇರಲಿಲ್ಲ. ಹಾಗೆ ಒಂದು ಅರ್ಥ ಹೇಳಬೇಕು. ಅರ್ಥ ಆಯಿತಾ? ಮತ್ತು ನ ಧರ್ಮ ಹಾನಿಚ ಭುವಕಸಿಚ ತೇಷಾಂ ರಾಷ್ಟ್ರೇ ಭೀಮಸೇನ ವ್ಯಾಧಿತೋ ವಿಪರ್ಯಾನ್ಮೃತಿ. ವಿಪರ್ಯದಿಂದ ಮತ್ತೆ ಅಂದರೆ ಎರಡು ಅರ್ಥ ಅಲ್ಲಿ. ಯಾವ ರೀತಿಯಾಗಿ ಅರ್ಥ ಮಾಡು? ತಂದೆ ಇರುವಾಗಲೇ ಯಾರು ಸಾಯಿದು? ಹಾಂ, ಇಲ್ಲ. ಮತ್ತು ವಿಪರ್ಯಾನ್ಮತಿ ಅಂದರೆ ಇನ್ನೂ ಅಪಮೃತಿ ಅಲ್ಲ, ಮತ್ತೆ ಯಾಳು ಬಾಲ ಅವಸ್ಥೆಯಲ್ಲೇನೆ ಅಕಾಲದಲ್ಲಿ ಪತಿಯ ಮರಣ, ಅಕಾಲದಲ್ಲಿ ಪತ್ನಿಯ ಮರಣ, ಇದು ಎರಡೂ ಇರ್ತಿಲ್ಲ. ಅಕಾಲದಲ್ಲಿ ಇಷ್ಟೇ ಇಡಬೇಕು.
ಯಾಕೆಂದರೆ ಗಂಡ ಹೆಂಡತಿಗೆ ವಯಸ್ಸಿನಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಎಲ್ಲರಿಗೂ ಒಂದೇ ಥರದ ವಯಸ್ಸಾದರೆ ಆವಾಗ ವೈಧವ್ಯ ಇಲ್ಲಂದರೆ ಹೇಗೆ ಹೇಳೋದು, ವಿದುರತ್ವ ಇಲ್ಲಂದರೆ ಹೇಳೋದು, ಅದಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ಅರ್ಥ ಮಾಡಿದ್ದಾರೆ. ಅಕಾಲದಲ್ಲಿ ಮರಣ ಇರಲಿಲ್ಲ, ಅದೆಲ್ಲೂ ಇಲ್ಲ. ಅಂದರೆ ವಿದುರತ್ವ ಯಾರಿಗೂ ಇರ್ತಿರಲಿಲ್ಲ, ವೈಧವ್ಯವೂ ಇರಲಿಲ್ಲ ಯಾರಿಗೂ. ಅಂದರೆ ಅದು ಅನಿವಾರ್ಯ, ಆದರೆ ಅಕಾಲದಲ್ಲಿ ಇರ್ತಾ ಇಲ್ಲ ಅಂತ ಇಷ್ಟೇ ಅರ್ಥ ಮಾಡಿ. ಅರ್ಥ ಆಯಿತಾ? ವಯಸ್ಸಾಯಿತು, ಸಿಕ್ಕಾಪಟ್ಟೆ ವಯಸ್ಸಾದ ನಂತರ ಅವರು ಒಂದು ಏನಾಯಿತು, ಗಂಡ ಒಂದು ವರ್ಷದ ಹಿಂದೆ ಹೋದ, ಸಿಕ್ಕಾಪಟ್ಟೆ ವಾರ್ಧಪ್ಯ ಬಂದರೆ ಹೋದ, ಇವಳು ಒಂದು ಎರಡು ಮೂರು ವರ್ಷ ಆದ ನಂತರ ಅವಳು ಹೊಂದು, ಅದು ಏನು ಆಘಾತಕಾರಿ ಆಗೋದಿಲ್ಲ ಅಷ್ಟೊಂದು. ವಯಸ್ಸಾಯಿತು ಹೋಯ್ತು ಅಂತ ಹೇಳಿದ್ರು ಯಾರಾದರೂ ಹೌದಾ ಬಾಬಾ ಸೋಕೆ ಅಷ್ಟು ಆತಂಕ ಪಡೋದಿಲ್ಲ, ವಯಸ್ಸಾಯ್ತು ರೀ ಅದಕ್ಕೆ ಹೋದ್ರೆ ಅಂತ. ವಯಸ್ಸಾಗಿ ಹೋದರೆ ಅದು ದುಃಖ ಪಡೋ ವಿಷಯ ಇಲ್ಲ, ಹೆಂಗಾಗಿರುವಾಗ ಹೋದ್ರೆ ಮಾತ್ರ, ಅಕಾಲದಲ್ಲಿ ಹೋದ್ರೆ ಮಾತ್ರ ಬೆಚ್ಚಿ ಬೀಳ್ತಾರೆ ಎಲ್ಲರೂ ಅಲ್ವಾ? ಹೌದಲ್ಲ, ಹಾರ್ಟ್ ಫೈಲ್, ಗಿರ್ಟ್ ಫೈಲ್ ಇದೆಲ್ಲ ಆಗಿ ಸಾಯಿದು ಇದೆಲ್ಲ ಇರ್ತಾ ಇದೆ. ಮತ್ತೆ ದಾನ ತಗೊಳ್ಳಿಕ್ಕೆ ಅಥವಾ ಅಂದರೆ ಅಥವಾ ಯಾಜನಾಯ ಅವನಿಂದ ಪುರೋಹಿತ್ಯಾದಿ ಕೆಲಸ ಮಾಡಿಸ್ಲಿಕ್ಕೆ ಜನರೆಲ್ಲ ಬರ್ತಾ ಇದ್ರಂತೆ, ಅವನಿಂದ ಆಹ್ವಾನಿತರಾಗಿದ್ದರು ಬರ್ತಾ ಇದ್ರು. ಇನ್ನು ದಾನ ತಗೊಳ್ಳಿಕ್ಕೆ ಆಹ್ವಾನ ಕೊಡಲಿಲ್ಲ ಇದಿಷ್ಟಿರ, ಅಥವಾ ಯಜ್ಞ ಮಾಡಲಿಕ್ಕೋ ಹೋಮ ಪುರೋಹಿತ ಮಾಡಲಿಕ್ಕೆ ಯಾರು ಆಹ್ವಾನ ಕೊಡಲಿಲ್ಲ, ಹಾಗಿದ್ರೂ ಬರ್ತಾ ಇದ್ರಂತೆ. ಯಾಕೆ? ದರ್ಶನೋತ್ಸುಕ, ಅವನು ಕಾಣಬೇಕು ಅಂತ ಆಸೆಯಿಂದ ಎಲ್ಲ ಬ್ರಾಹ್ಮಣರು ಇವರೆಲ್ಲ ಬರ್ತಾ ಇದ್ರು. ಮತ್ತು ಭೀಮಸೇನ ಹತ್ರ ಒಂದು ಯಾವುದೋ ಒಂದು ಕೆಲಸ ಆಗಬೇಕಿತ್ತು ಅಂತ ಯಾರೂ ಬರ್ತಾ ಇರಲಿಲ್ಲ. ಈ ಮಂತ್ರಿ ಮಾಗದ್ರಿಂದ ಎಷ್ಟು ಅಲಿಬೇಕಾಗತ್ತೆ, ಅಲಿಯೋದು ಮಾತ್ರ ಒಂದೇ ವಿನಃ ಏನು ಕೆಲಸ ಆಗಲ್ಲ. ಆದರೆ ಕೆಲಸ ಆಗಬೇಕು ನನಗೆ ಭೀಮಸೇನಿಂದ ಅಂತ ಭೇಟಿಗೆ ಯಾರೂ ಬರ್ತಾ ಇರಲಿಲ್ಲಂತೆ. ದರ್ಶನಾರ್ಥಿಗಳೇ ಬರ್ಬೋದೇ ವಿನಃ ಕಾರ್ಯಾರ್ಥಿಯಾಗಿ ಬರ್ತಾ ಇರಲಿಲ್ಲಂತೆ. ಯಾಕೆಂದರೆ ಈ ಪುಣ್ಯಾತ್ಮ ಮಾಡ್ತಾ ಇರಲ್ವಾ, ಕೆಲವು ಎಷ್ಟೋ ಆಫೀಸಿನಲ್ಲಿ ಏನು ಕೆಲಸ ಆಗೋದು ಸುಸ್ತಾಗಿ ಮತ್ತೆ ಬರೋದೇ ಇಲ್ಲ, ಹೋಗೋದೇ ಇಲ್ಲ. ಹಾಗಲ್ಲ, ಎಲ್ಲ ಕೆಲಸ ಮಾಡಿ ಆಗಿದೆ ಎಲ್ರದ್ದು. ಅಯ್ಯೋ ಇನ್ನು ಕೆಲಸ ಉಳಿದಿದೆ, ಭೀಮಸೇನ ಯಾರೋದು ಕೆಲಸ ಮಾಡಿಕೊಡ್ಬೇಕಿತ್ತು ಮಾಡಿಕೊಡಲಿಲ್ಲ, ಆದ್ರೆ ಭೇಟಿಗೆ ಬರಬೇಕಾಯ್ತು ಅಂತ ಇರಲ ಇಲ್ಲ. ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸ್ತಾ ಇದ್ದ. ಅವ್ರ ಪ್ರಜೆಗಳು ಕಾರ್ಯಾರ್ಥಿಯಾಗಿ ಬರಲೇಬಾರ್ದು, ಎತ್ತಲೇಬಾರ್ದು, ಎಲ್ಲ ಕಾರ್ಯಗಳನ್ನು ಮೊದಲೇ ಮಾಡ್ತಾ ಇದ್ದ. ಕಾರ್ಯಾನಿ ಸಿದ್ಧಾನಿ ಯಥೋಖಿಲಾನಿ, ಆದ್ದರಿಂದಾಗಿ ಕಾರ್ಯಾರ್ಥವಾಗಿ ಯಾರೂ ಬರ್ತಾ ಇರಲಿಲ್ಲ. ದರ್ಶನಾರ್ಥಿಯಾಗಿ ಅವನನ್ನು ಭೇಟಿ ಮಾಡಲಿಕ್ಕೂ ಬರ್ತಾ ಇದ್ದರು. ಗಂಧರ್ವ ವಿದ್ಯಾಧರ ಚಾರಣಾಶ್ಚ ಸೇವಂತ ಏತಾನ್ ಸತತ ಸಮಸ್ತಾ ಯಥಾ ಸುರೇಂದ್ರಂ ಮನಯಚ್ಚ ಸರ್ವ ಆಯಾಂತಿ ದೇವ ಅಪಿ ಕೃಷ್ಣಮರ್ಚಿತು. ನೋಡಿ ಹೇಗೆ ಈ ಗಂಧರ್ವರು, ಅಲ್ಲ ಗಂಧರ್ವರು, ವಿದ್ಯಾಧರರು, ಚಾರಣರು ಇವರೆಲ್ಲರೂ ಕೂಡ ಚೆನ್ನಾಗಿ ಇವರನ್ನು ಸೇವೆ ಮಾಡ್ತಾ ಇದ್ದಂತೆ ಪಂಚಪಾಂಡವರನ್ನು. ಹೇಗೆ ಅಂದರೆ ಇಂದ್ರ ನನ್ನ ಯಾವ ರೀತಿಯಾಗಿ, ಆ ಸಿದ್ಧ ಚಾರಣ ಗಂಧರ್ವರು ಯಾವ ರೀತಿಯಾಗಿ ಸೇವೆ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಸೇವೆ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಇನ್ನೇನೊಂದು ವೈಶಿಷ್ಟ್ಯ ಅಂದರೆ ಏನು ರೀ, ಈ ಕೃಷ್ಣನ ಪಾಂಡವರಿದ್ದಲ್ಲಿ ಎಲ್ಲರೂ ಕೂಡ ವಸತಿ ಮಾಡಿದರು, ಶಿಫ್ಟ್ ಮಾಡಿದರು ಬೇರೆ ರಾಷ್ಟ್ರದಿಂದ. ಸುಲಭದಲ್ಲಿ ಪರಮಾತ್ಮನ ದರ್ಶನ ಆಗ್ತಿತ್ತು, ದೇವತೆಗಳ ದರ್ಶನ ಆಗ್ತಿತ್ತು, ಋಷಿಮುನಿಗಳ ದರ್ಶನ ಆಗ್ತಿತ್ತು. ಯಾಕೆಂದರೆ ಕೃಷ್ಣ ಪರಮಾತ್ಮ ಹೆಚ್ಚಾಗಿ ಪಾಂಡವರ ಹತ್ರ ಇದ್ದ, ಪಾಂಡವರ ಹತ್ರ ಇದ್ದಾಗ ದೇವತೆಗಳು ದರ್ಶನ ಮಾಡಲಿಕ್ಕೆ ಬರ್ತಿದ್ರು, ಋಷಿಮುನಿಗಳು ಮಾಡ್ತಾ ಇದ್ರು. ಸುಲಭದಲ್ಲಿ ಕೂತ್ಕೊಂಡಾಗಲೇ ಇವರಿಗೆ ಏನಾಗ್ತಿತ್ತು, ಸುಲಭದಲ್ಲಿ ಕೃಷ್ಣದೇವರ ದರ್ಶನ, ದೇವತೆಗಳ ದರ್ಶನ, ಋಷಿಮುನಿಗಳ ದರ್ಶನ ಆಗ್ತಿತ್ತು. ಅದಕ್ಕೋಸ್ಕರ ಬರ್ತಾ ಇದ್ರು ಎಲ್ಲ ವಸತಿ ಬೇರೆ ರಾಷ್ಟ್ರದಿಂದ ಇಲ್ಲೇ ವಸತಿ ಮಾಡಿದ್ರು ಅಂತ ನಾ ಮಾತು ಕೇಳ್ತೇವೆ. ಮುನಯೋ ಧರ್ಮ ವಿದ್ವಾಂಸ ಧೃತಾತ್ಮಾನೋ ಜಿತೇಂದ್ರಿಯ ಉಪಾಸತೆ ಮಹಾತ್ಮಾನಂ ಸಭಾಯಾಂ ಋಷಿದತ್ತಮಃ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪಾಂಡುಪುತ್ರ ಋಷಿಂಚೈವ ರಮಯಂತ ಉಪಾಸತೆ ತಸ್ಯಾಂ ಸಭಾಯಾಂ ಆಸೀನ ಸುವ್ರತ ಸತ್ಯಸಂಗರಾಃ ದೀವೀವ ದೇವಾ ಬ್ರಹ್ಮಾಣಂ ಯುಧಿಷ್ಠಿರಮುಪಾಸತೆ. ದೇವತೆಗಳು ಬ್ರಹ್ಮದೇವರನ್ನು ಅಲ್ಲಿ ಸ್ವರ್ಗದಲ್ಲಿ ಸೇವಿಸುವಂತೆ ಯುಧಿಷ್ಠಿರನ ಋಷಿಮುನಿಗಳು ಇವರೆಲ್ಲ ಬಂದು ಪಾಂಡುಪುತ್ರ ಋಷಿಂಚ ರಮಯಂತ ಉಪಾಸತೆ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಬರ್ತಾ ಇದ್ರು ಸಭೆಯಲ್ಲಿ, ಅವರೆಲ್ಲ ಬಂದು ಭೇಟಿ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವತೆಗಳು ಕೂಡ ಕೃಷ್ಣನನ್ನು ಅರ್ಚನೆ ಮಾಡಲಿಕ್ಕೋಸ್ಕರ ಬರ್ತಾ ಇದ್ರು. ಅದಕ್ಕೆ ಚಿತ್ರಸೇನ ಸಹ ಮಾತ್ಯೋ ಗಂಧರ್ವಾಪ್ಸರ ತತ್ತ ಪಾಂಡುಪುತ್ರ ವಿಶಿಷ್ಟೈವ ರಮಯಂತ ಉಪಾಸತೆ. ದೇಶಾಂ ರಾಷ್ಟ್ರೇ ಕಾರ್ತಯುಗಾಹಿ ಧರ್ಮ ಪ್ರವರ್ತಿತ ಏವ ತಥೋಧಿಕಾಶ್ಚ. ಆ ಯಾವಾಗ ಪಾಂಡವರ ರಾಷ್ಟ್ರದಲ್ಲಿ ಆಗ ನಿಜವಾಗಿ ಕೂಡ ದ್ವಾಪರಯುಗ, ಇನ್ನೇನು ದ್ವಾಪರಯುಗ ಅಂತ್ಯಕಾಲ ಅದು, ವಸ್ತುತಸ್ತು ಕಲಿಯುಗಿನ ಆರಂಭ ಆಗಬೇಕು. ದುರ್ಯೋಧನ ಬಿದ್ದ ನಂತರ ಕಲಿಯುಗವೇ ಆರಂಭ ಆಗೋದು. ಹಾಗಾದರೆ ದ್ವಾಪರಯುಗದ ಅಂತ್ಯದ ಕಾಲ, ಆ ಸಂದರ್ಭದಲ್ಲಿಯೂ ಕೂಡ
ಅವರೆಲ್ಲರೂ ಕೂಡ ಪಾಂಡವರು ತಮ್ಮ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರೂ ಕೃತಯುಗದ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದರು. ಕೃತಯುಗದ ಧರ್ಮ ಅನುಷ್ಠಾನ ಅಂದರೆ ಅದರಲ್ಲಿ ಯಾವ ಲೋಪ ಮೂರು ನಾಲ್ಕು ಪಾದ ಧರ್ಮ ಎಂಬ ಪರಿಪೂರ್ಣವಾಗಿತ್ತು. ಮತ್ತು ತಥೋಧಿಕಾಶ್ಚ ಅಂತ ಹೇಳ್ತಾರೆ, ಅದಕ್ಕೆ ಕೃತಯುಗ ಧರ್ಮಕ್ಕಿಂತಲೂ ಮಿಗಿಲಾಗಿತ್ತು. ಅದೇನ್ರಿ ಕೃತಯುಗಕ್ಕಿಂತ ಮಿಗಿಲಾದದ್ದಂದರೆ ಅಲ್ಲಿ ಒಂದು ವೈಶಿಷ್ಟ್ಯ ಉಂಟು. ಕೃತಯುಗಕ್ಕಿಂತ ಮಿಗಿಲಾಗೋದು ಹೇಗದು? ಕೃತಯುಗ ಧರ್ಮ ಆಚರಣೆ ಅದಕ್ಕಿಂತಲೂ ಹೇಗೆ ಅಧಿಕ? ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಹೀಗೆ ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಕೃತಯುಗದಲ್ಲಿ ಎಷ್ಟು ಪುಣ್ಯ ಮಾಡಿದರೂ ಕೂಡ ಮಾರ್ಕೆಟಿಂಗ್ ಡೌನ್, ಬೆಲೆ ಕಡಿಮೆ, ಬೆಲೆ ಕಡಿಮೆ. ಧರ್ಮಾನುಷ್ಠಾನ ಮಾಡೋರು ಬಹಳ ಮಂದಿ ಇದ್ದರೆ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಎಲ್ಲರೂ ಮಾಡ್ತಾ ಇದ್ದರೆ ಉಪಯೋಗ ಇಲ್ಲ, ಕೆಲವರೇ ಮಾಡ್ತಾ ಇರಬೇಕು. ಎಲ್ಲವೂ ಅಷ್ಟೇ, ಎಲ್ಲ ವಸ್ತು ಹಾಗೆ ಇಲ್ಲ. ಸುಲಭದಲ್ಲಿ ಆಗಿ ಯಾವುದು ಸಿಗುತ್ತೋ ಅದಕ್ಕೇನಾಗುತ್ತೆ? ಮಾರ್ಕೆಟಿಂಗ್ ಡೌನ್. ಮಾರ್ಕೆಟಿಂಗ್ ಡೌನ್ ಅಂದರೆ ಅವ್ರಿಗೆ ಬೇಡಿಕೆ ಸುಲಭದಲ್ಲಿ ಸಿಗುವ ವಸ್ತುಗೆ ಬೇಡಿಕೆ ಕಡಿಮೆ ಇರುತ್ತೆ. ಯಾವುದು ದುರ್ಲಭವಾಗಿರುತ್ತೋ ಅದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ, ಆಗ ಅದಕ್ಕೆ ಬೆಲೆ ಜಾಸ್ತಿ. ಹಾಗೆ ಕೃತಯುಗದಲ್ಲಿ ಎಲ್ಲರೂ ಧರ್ಮಾನುಷ್ಠಾನ ಮಾಡುವರೇ, ಯಾರೂ ಅಧರ್ಮ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅಧರ್ಮ ದುರ್ಲಭ, ಮಾರ್ಕೆಟ್ ಜಾಸ್ತಿ ಆಯ್ತದೆ ಅಧರ್ಮಕ್ಕೆ, ಯಾರೂ ಮಾಡ್ತಾ ಇಲ್ಲ, ಸಿಗುತ್ತಿಲ್ಲ ಅದು ಅಧರ್ಮ. ಅದಕ್ಕೋಸ್ಕರ ಅದಕ್ಕೆ ಬೆಲೆ ಜಾಸ್ತಿ, ಅದಕ್ಕೆ ಪಾಪ ಶಿಕ್ಷೆ ಜಾಸ್ತಿ. ಎಲ್ಲರೂ ಧರ್ಮ ಮಾಡ್ತಾರೆ ಎಂದಾಗಿ ಅದಕ್ಕೆ ಪುಣ್ಯ ಕಡಿಮೆ. ಆದರೆ ದ್ವಾಪರಯುಗದಲ್ಲಿ ಏನು ಮಾಡಿದರು? ಕೃತಯುಗದ ಧರ್ಮಾನುಷ್ಠಾನ ಮಾಡಿದರು. ಕೃತಯುಗದಲ್ಲಿ ಕೃತಯುಗ ಧರ್ಮಾನುಷ್ಠಾನ ಎಲ್ಲರೂ ಮಾಡಿದರೂ ಕೂಡ ಅದಕ್ಕೆ ಫಲ ಕಡಿಮೆ. ಆದರೆ ದ್ವಾಪರಯುಗದಾದಲ್ಲ, ಭೀಮಸೇನನ ಶಾಸನದಿಂದ ಎಲ್ಲರೂ ಕೃತಯುಗದಷ್ಟು ಪೂರ್ಣವಾಗಿ ಧರ್ಮಾಚರಣೆ ಮಾಡ್ತಿದ್ರು. ಫಲವೂ ಅಷ್ಟೇ, ಕಡಿಮೆ ಅಲ್ಲ. ಕೃತಯುಗದ ಫಲ ಅಲ್ಲ, ದ್ವಾಪರಯುಗದ ಫಲ. ದ್ವಾಪರಯುಗದ ಫಲ ಜಾಸ್ತಿ ಧರ್ಮಕ್ಕೆ. ಹಾಗಾಗಿ ಕೃತಯುಗಕ್ಕಿಂತ ವಿಶೇಷವಾಗಿ ಮತ್ತಾ ಇದ್ದರು. ಮತ್ತೇನಂದರೆ ವಿಶೇಷವಾಗಿ ಆಗಾಗ್ಗೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದ. ಆ ಕೃಷ್ಣ ಪರಮಾತ್ಮನ ದರ್ಶನ ಮಾಡಿ 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 ಕೃಷ್ಣನ ಸನ್ನಿಧಾನದಲ್ಲಿ ಅದನ್ನು ಅರ್ಪಣ ಮಾಡ್ತಾ ಇದ್ದರು. ಅದು ಒಂದು ಕಾರಣ, ಆಗ ಪುಣ್ಯ ಜಾಸ್ತಿ ಬರ್ತಾ ಇತ್ತು. ರಿಚ್ಚಿತ ತಸ್ಮಾದ ಅಧಿಕಾ ಸುವರ್ಣ ರತ್ನಾಂಬರಾದೇ ರಪಿಸಸ್ಯ ಸಂಪದ ಸಿಕ್ಕಾಪಟ್ಟೆ ಸಮೃದ್ಧಿ ಅಂತ್ರಿ. ಆಸವಂತಾತ್ ವೃದ್ಧಿ 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 ಸಿಕ್ಕಾಪಟೆ ಅಭಿವೃದ್ಧಿ. ಕೃತಯುಗಕ್ಕಿಂತ ಸಮೃದ್ಧಿ. ಯಾಕೆ? ಬಟ್ಟೆ ಬರೆ ಪ್ರತಿಯೊಂದು ಸಾಕಷ್ಟು ಸಿಗ್ತಾ ಇತ್ತು, ಏನೂ ಕೊರತೆ ಇರಲಿಲ್ಲ ಅಂತ ಹೇಳ್ತಾರೆ. ಕಲಿ ಪ್ರಭಾವವೇ ಇರಲಿಲ್ಲ, ಸ್ವಲ್ಪವೂ ಇರಲಿಲ್ಲ. ಹಾಗಾಗಿ ಕೃತಯುಗಕ್ಕಿಂತ ಮಿಗಿಲು, ಮತ್ತು ಫಲವೂ ಅಷ್ಟೇ. ವಿಶೇಷವಾಗಿ ಕೃತಯುಗದ ಧರ್ಮ, ಆದರೆ ಫಲ ಮಾತ್ರ ಅದಕ್ಕಿಂತ ಜಾಸ್ತಿ. ಕಲಿ ಪ್ರಭಾವ ಇರಲಿಕ್ಕೆ ಚಾನ್ಸೇ ಇರಲಿಲ್ಲ. ಕೃತಯುಗದಲ್ಲೇ ಆದರೂ ಕಲಿ ಪ್ರಭಾವ ಇರು. ಇಲ್ಲಿ ಕಲಿ ನಿಗ್ರಹ ಮಾಡಿದಂತ ಕುತ್ಕೊಂಡ್ಬಿಟ್ಟಿದ್ದಾರೆ, ಭೀಮಸೇನ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಕಲಿ ಪ್ರಭಾವ ಎಳ್ಳಷ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಇಷ್ಟಾದ ನಂತರ ಇನ್ನೂ ಇವರು ಮದುವೆ ಕತೆ ಮುಗಿಲಿಲ್ಲ. ಒಂದು ಸರ್ತಿ ಮದುವೆ ಮಾಡ್ಕೊಂಡಾಗಿದೆ, ಇನ್ನು ಎರಡನೇ ಮದುವೆ. ಯಾರು? ಯುಧಿಷ್ಠಿರ ಎರಡನೇ ಮದುವೆ ಮಾಡಿದ, ದ್ರೌಪದಿಯನ್ನು ಮದುವೆ ಆಗಿದ್ದ. ಅಥೋಪಯೇಮೇ ಶಿಶುಪಾಲ ಪುತ್ರಿಂ ಯುಧಿಷ್ಠಿರೋ ದೇವಕೀಂ ನಾಮ ಪೂರ್ವಂ ಸ್ವೀಯಾಂ ಭಾರ್ಯಾಂ ಯತ್ ಸಹಜೋ ದೃಷ್ಟಕೇತು ಅನುಲ್ಲಾದಸ್ಸ ವಿದಶ್ಚಾಂಶಯುಕ್ತ ತಸ್ಯಾಂ ಸ್ವಹೋತ್ರೋ ನಾಮದ ಪುತ್ರ ಆಸೀತ್ಯಶ್ಚಿತ್ರ ಗುಪ್ತೋ ರಾಮ ಪೂರ್ವಂ ಸುಲೇಖ ಕೃಷ್ಣಾಸೈವಾಪ್ಯನ್ಯ ರೂಪೇಣ ಜಾತ ಕಾಶೀಶ ಪುತ್ರಿಯಾಂ ಪ್ರಬದಂತಿ ಕಾಲೀಂ. ಆವಾಗ ಶಿಶುಪಾಲನ ಮಗಳನ್ನು ದೇವಕಿಯನ್ನು ಯುಧಿಷ್ಠಿರ ಮದುವೆ ಮಾಡಿಕೊಂಡ. ಅವಳು ಹಿಂದಿನಲ್ಲಿಯೂ ಕೂಡ, ಅವಳು ಹಿಂದೆಯೂ ಕೂಡ ಯಮಧರ್ಮನಿಗೆ, ಈ ಯುಧಿಷ್ಠಿರ ಅಂದರೆ ಇವನು ಧರ್ಮರಾಜ, ಧರ್ಮರಾಜ ಅಂದರೆ ಯಮಧರ್ಮ, ಅವನಿಗೆ ಅವಳು ಹೆಂಡತಿಯಾಗಿದ್ದು. ಯತ್ ಸಹಜೋ ದೃಷ್ಟಕೇತು ಅನುಲ್ಲಾದಸ್ಸ ವಿದಶ್ಚಾಂಶಯುಕ್ತ ಅವನ ಸಹಜ ಒಬ್ಬ ಮಗ ಹುಟ್ಟಿದ ಯುಧಿಷ್ಠಿರನಿಗೆ ಆ ದೇವಕಿಯಲ್ಲಿ. ಅವನ ಸಹೋದರ ದೃಷ್ಟಕೇತು ಅಂತ ನಾವು ಹೇಳ್ತೇವೆ, ದೃಷ್ಟಕೇತುಶ್ಚೇ ಕಿತಾನ ಅಂತ ಬರುತ್ತೆ ಗೀತೆಯಲ್ಲಿ. ಆ ದೃಷ್ಟಕೇತು, ದೃಷ್ಟಕೇತುವೇ ಇಲ್ಲಿ ಏನಾಗಿದೆ ಅಂದರೆ, ಕೇಳಿ, ಹಿಂದೆ ಬಂದದ್ದು ಶ್ಯಾಮಲ ಅಂತ ಹೇಳಿದ್ದಾರೆ. ಶ್ಯಾಮಲ ಎಸ್ ಸಹಜ ದೃಷ್ಟಕೇತು ಅನುಲ್ಲಾದ ಅಂತ. ಸರಿ ಆಯಿತು, ಅವನ ಸಹೋದರನೇ ವಸ್ತು ದೇವಕನ, ಅಲ್ಲ ದೇವಕಿ, ದೇವಕಿಯ ಸಹೋದರ ಇದ್ದಾನಲ್ಲ ಅವನೇ ದೃಷ್ಟಕೇತು. ಅವನು ದೃಷ್ಟಕೇತು ಅನುಲ್ಲಾದನ ಅವತಾರ. ಅವನು ಸವಿತ್ರವಿನ ಅಂಶ ಇದ್ದವನು. ಶ್ರೀಯಾಂಬಾರ್ಯ ಯತ್ ಸಹಜೋ ಅಂದರೆ ಅದು ಯಾಕೆ ಹಾಗೆ ಹೇಳಬೇಕು? ಪೂರ್ವ ಪ್ರಕೃತ ಪರಾಮರ್ಶ, ಉತ್ತರ ಪ್ರಕೃತ ಅಲ್ಲ. ಹಾಗಾಗಿ ಹಾಗೆ ದೇವಕೀಯ ಸಹೋದರ ಅವನು ದೃಷ್ಟಕೇತು. ಅವನು ಇದು ಸೂರ್ಯನ ಅಂಶ ಇದ್ದವನು,
ಅನುಲ್ಲಾದನ ಅವತಾರ. ಆ ದೇವಕಿಯಲ್ಲಿ ಸುಹೋತ್ರ ಎಂಬ ನಾಮತಃ ಪುತ್ರ ಆಸೀತ್. ಸುಹೋತ್ರ ಎಂಬ ಹೆಸರಿನಿಂದ ಯುಧಿಷ್ಠಿರನಿಂದ ದೇವಕಿಯಲ್ಲಿ ಅಂದರೆ ಶಿಶುಪಾಲನ ಮಗಳಾದ ದೇವಕಿಯಲ್ಲಿ ಹುಟ್ಟಿದ. ಅವನು ಯಾರಪ್ಪ ಮೂಲ ರೂಪದಲ್ಲಿ ಅಂದರೆ ಸ ಚಿತ್ರಗುಪ್ತ. ಚಿತ್ರಗುಪ್ತ ಇದ್ದಾನಲ್ಲ, ಚಿತ್ರಗುಪ್ತ ನಮ್ಮದೆಲ್ಲ ದಾಖಲೆ ಮಾಡಿ ಇಡ್ತಾನೆ, ಪುಣ್ಯವನ್ನೋ ಪಾಪವನ್ನೋ. ಅವನೇ ಇಲ್ಲಿ ಏನಾಗಿದೆ, ಸುಹೋತ್ರನಾಗಿ ಹುಟ್ಟಿದ್ದಾನೆ. ಯಾಕೆಂದರೆ ಆಗಲೂ ಯಮದೇವರ ಹತ್ರ ಇದ್ದವನು, ಯಮದೇವರ ಹತ್ರ ಇದ್ದಾನಲ್ಲ, ಈಗ ಯಮನಿಗೆ ಮಗನಾಗಿ ಹುಟ್ಟಿಬಿಟ್ಟ. ಆಚಾರ್ಯರು ಒಂದು ಹೇಳ್ತಾರೆ, ಸೂಪರ್ ಲೇಖ ಸುಲೇಖ, ಚೆನ್ನಾಗಿ ಬರೆದಿಡ್ತಾ ಇದ್ದ ಅಂತ. ಒಳ್ಳೆ ಚೆನ್ನಾಗಿ ಬರೆದಂದರೆ ಏನತಃ, ಕೆಲವರು ಲಿಪಿಕೃತ್ ಪ್ರಮಾದ ಅನಾಹುತ, ಲಿಪಿಕೃತ್ ಪ್ರಮಾದ ಇರಲಿಲ್ಲ ಅವನಲ್ಲಿ, ಲಿಪಿಕಾರ ಏನೇನೋ ಬರೆದಿಟ್ಬಿಟ್ರೆ ಅದೊಂದು ಆಗೋದೊಂದು. ಈಗ ಮಹಾಭಾರತ ಪಾಠ ಉಂಟು, ಮಹಾಭಾರತವನ್ನೆಲ್ಲ ಯಾರು ಲೇಪಿ ಮಾಡುವರು ಎದ್ದಾ ತದ್ದಾ ಬರೆದು ಅನಾಹುತ ಮಾಡಿದ್ದಾರೆ. ಅವನಲ್ಲಿ ಲಿಪಿಕೃತ್ ಪ್ರಮಾದ ಸರಿಯಾಗಿ ಯಾವುದು ಸರಿಯಾಗಿ ಬರೀಬೇಕು ಅದನ್ನೇ ಬಡಿತಾ ಇದ್ದ, ಎದ್ದಾ ತದ್ದಾ ಬಡಿತಾ ಇರಲಿಲ್ಲ, ಬರೆದು ಹಾಕ್ತಾ ಇರಲಿಲ್ಲ. ಅಂದರೆ ಯಾವುದು ಪಾಪವೋ ಅದನ್ನು ಪಾಪ ಅಂತ ಬರಿತಾ ಇದ್ದ, ಯಾವುದು ಪುಣ್ಯವೋ ಅದನ್ನು ಪುಣ್ಯ ಅಂತ ಬರೀತಾ. ಪುಣ್ಯ ಪಾಪ ಬರೆಯುವಾಗ ಒಂದು ಪಾಪವನ್ನು ಜಾರ ಹೈಲೈಟ್ ಆಗಿ ಬರೆಯೋದು, ಪುಣ್ಯವನ್ನು ಸ್ವಲ್ಪ ಕಡಿಮೆ ಬರೆಯೋದು, ಈ ಕೆಲಸ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈಗೆಲ್ಲ ಈ ಆಫೀಸಿನಲ್ಲಿ ನಡೀತದಲ್ಲ, ಎದ್ದಾದದ್ದ ಮಾಡಿಬಿಡ್ತಾರೆ, ಅದು ಅಸಿಂಧುವಾದದ್ದನ್ನು ಸಿಂಧು ಮಾಡ್ತಾರೆ, ಸಿಂಧುವಾದದ್ದನ್ನು ಅಸಿಂಧು ಬರೀತಾರೆ, ಏನೇನೋ ಮಾಡಿದ್ಬಿಡ್ತಾರೆ, ಅದೆಲ್ಲ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸುಲೇಖ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಶಿಶುಪಾಲನ ಪುತ್ರ ಯಾರು, ದೃಷ್ಟಕೇತು ಅಂತ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಏನು ವ್ಯತ್ಯಾಸ ಇದೆ ಅಂದರೆ, ಶೈಭ್ಯಸ್ಯ ಕನ್ಯಾನ್ ದೇವಿಕೀಂ ನಾಮ ಉಪಯೇಮೇ ಯುಧಿಷ್ಠಿರ ತಸ್ಯಾಂ ಪುತ್ರಂ ಜನಯಾಮಾಸ ಯೌಧೇಯಂ ನಾಮ. ಶೈಭ್ಯಸ್ಯ ಕನ್ಯಾನ್ ದೇವಿಕೀಂ ನಾಮ, ಅಲ್ಲಿ ಶೈಭ್ಯಸ್ಯ ಅಂತಿದೆ ಅಂತ. ಶೈಭ್ಯನ ಮಗಳು ಏವಿನಃ ಶಿಶುಪಾಲನ ಮಗಳು ಅಲ್ಲ ಅಂತ ಆದಿಪರ್ವದಲ್ಲಿ ಈ ಒಂದು ಪಾಠ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಹಾಗಲ್ಲ. ಏನಂತ ಹೇಳಿಬಿಟ್ರೆ, ಚೈತ್ಯಸ್ಯ ಕನ್ಯಾಂ ದೇವಿಕೀಂ ನಾಮ ಅಂತ ಇಟ್ಕೊಳ್ಬೇಕು. ಯಾಕೆ ಅಂದರೆ, ಯುಧಿಷ್ಠಿರಾತ್ವ ಪೌರವ್ಯಾಂ ದೇವಕಃ, ಪೌರವಿ ದೇವಕನ ಮಗಳು ದೇವಕಿ, ದೇವಕಃ ಅಂತಿದೆ ಅಲ್ಲಿ. ಏನಿದೆ, ಯುಧಿಷ್ಠಿರಾತ್ವ ಪೌರವ್ಯಾಂ ದೇವಕಃ ಅಂತ ಮಾತಿದೆ. ದೇವಕ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ನೀವು ಹೆಸರಲ್ಲಿ ವ್ಯತ್ಯಾಸ ಇದೆ, ಹೆಂಡತಿಯಲ್ಲಿ ವ್ಯತ್ಯಾಸ ಇದೆ. ಶೈಭ್ಯನ ಮಗಳು ದೇವಕಿ, ಅವಳನ್ನು ಮದುವೆ ಮಾಡಿಕೊಂಡ, ಅವಳಲ್ಲಿ ಹುಟ್ಟಿದವನು ಯೌಧೇಯ ಅಂತ ಆದಿಪರ್ವ ಈಗಿನ ಪಾಠ. ಆದರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಶಿಶುಪಾಲನ ಮಗಳು, ಅವಳು ದೇವಕಿ, ಅವಳಲ್ಲಿ ಅಂತ ಹೇಳ. ದೇವಕಿ ಎಂಬ ಹೆಸರಲ್ಲಿ ವ್ಯತ್ಯಾಸ ಇಲ್ಲ, ಶಿಶುಪಾಲನ ಮಗಳು ಶೈಭ್ಯನ ಮಗಳು ಎಂಬಲ್ಲಿ ವ್ಯತ್ಯಾಸ. ನಾಮದಲ್ಲಿ ವ್ಯತ್ಯಾಸ ಬಂತು. ಆ ನಾಮದಲ್ಲಿ ಸ್ತೋತ್ರ ಅಂತ ನಾಮ, ಆಚಾರ್ಯ ಹೇಳ್ತಾರೆ. ಇಲ್ಲಿ ಮಹಾಭಾರತ ಪಾಠ ಈಗ ನೋಡಿದರೆ ಏನಿದೆ ಅಂತ ಹೇಳಿಬಿಟ್ರೆ, ಯೌಧೇಯ ಅಂತಿದೆ. ಹಾಗಾದರೆ ಏನು ಮಾಡಬೇಕು ಹೀಗೆ? ಆದರೆ ಅದೆಲ್ಲ ಪಾಠ ವ್ಯತ್ಯಾಸ ಆಗಿದೆ. ಯಾಕೆಂದರೆ ವ್ಯತ್ಯಾಸ ಆಗಿ ಲಿಪಿಕೃತ್ ಪ್ರಮಾದೂ ಆಗ್ಬೋದು. ಶೈಭ್ಯಸ್ಯ ಅಂತಿದ್ದದ್ದು ಏನಾಯ್ತು ಹೇಳಿ, ಸ್ವಲ್ಪ ಸಾಮ್ಯ ಉಂಟಲ್ವ. ಶೈಭ್ಯಸ್ಯ ಅಂದರೆ ಶೈಧ್ಯಸ್ಯ ಅಂತ ಹೇಳಬೇಕಾದದ್ದು ಶೈಭ್ಯಸ್ಯ ಆಗಿಬಿಟ್ಟಿದೆ. ಆದರೆ ಒಂದೇ ಒಂದು ಅದರ ಸರಿ ಹೋಗುತ್ತೆ. ಆದರೆ ಯೋಧೇಯ ಅಂತುಂಟು, ಇನ್ನೊಂದು ಕಡೆಯಲ್ಲಿ ಏನಂತ ಇದೆ, ದೇವಕ ಅಂತಿದೆ. ನೀವೇನು ಹೇಳ್ತಾ ಇದ್ದೀರಾ, ಆ ಮಗನ ಹೆಸರು ಸುಹೋತ್ರ ಅಂತ ಹೇಳ್ತೀರಿ, ಎಲ್ಲೂ ಇಲ್ದಿದ್ದುದು ಅಂತ ಹೇಳಿದ್ರೆ, ತಸ್ಯಾಂ ಪುತ್ರೋ ಜನಯಾಮಾಸ ಸುಹೋತ್ರನ್ನಾಮ ಅಂತ ಆಗ್ಬೇಕು. ತಸ್ಯಾಂ ಪುತ್ರಂ ಜನಯಾಮಾಸ ಯೋಧೇಯನ್ನಾಮ ಅಲ್ಲ, ತಸ್ಯಾಂ ಪುತ್ರಂ ಜನಯಾಮಾಸ ಸುಹೋತ್ರಂ, ತಸ್ಯಾಂ ಪುತ್ರಂ ಜನಯಾಮಾಸ ಸುಹೋತ್ರಂ ನಾಮ. ಅದು ಸ್ವಲ್ಪ ಹೇಳಲಿಕ್ಕೆ ಬರೋಲ್ಲ, ಸುಹೋತ್ರ ಅಂತ ಆಗಬೇಕು ಅಂತ ಅಲ್ಲ. ಹಾಗಾಗಿ ಅದು ತಪ್ಪಾಗಿದೆ ಅಂತ ಅಲ್ಲ. ಹಾಗಾದ್ರೆ ಅದೆಲ್ಲ ತಪ್ಪಾಗ್ತಾ ಹೋಗಲಿ, ಎಲ್ಲ ಕಡೆಯಲ್ಲಿ ತಪ್ಪು ಅಂತ ಹೇಳಿಬಿಟ್ರೆ, ಆಚಾರ್ಯ ಹೇಳಿದ ಸರಿ ಅಂತ ಹೇಳಲಿಕ್ಕೋಸ್ಕರ ನೀವು ಎಲ್ಲ ಕಡೆಯಲ್ಲಿ ಎಷ್ಟು ಕಡೆಯಲ್ಲಿ, ಒಂದು ಕಡೆಯಲ್ಲಿ ಯೋಧೇ ಅಂತಿದೆ, ಒಂದು ಕಡೆಯಲ್ಲಿ ದೇವಕ ಅಂತಿದೆ, ನೀವು ಸುಹೋತ್ರ ಅಂತ ಹೇಗೆ ಹೇಳ್ತೀರಿ? ಅದೇ ಅಲ್ಲಿ ಯುಧಿಷ್ಠಿರಾದ ಪೌರವ್ಯಾಂ ದೇವಕ ಅಂದರೆ, ದೇವಕ ಅಂತ ಹೆಸರು ಸರಿ, ಪೌರವಿ ಅಂತ ಯಾರಿಗೆ, ದೇವಕಿಗೆ ಒಂದು ಹೆಸರು, ದೇವಕ ಅಂತ ಸುಹೋತ್ರನಿಗೆ ಹೆಸರು. ಯಾಕೆಂದರೆ ಕೇಳಿ, ದೇವಕನ ಮಗಳು ದೇವಕಿ ಅಂತ ಪ್ರಸಿದ್ಧ, ಕೃಷ್ಣನ ತಾಯಿ. ಹಾಗೆ ಪೌರವಿ ದೇವಕಿ ಆದ್ದರಿಂದಾಗಿ ಅವಳ ಮಗನಿಗೆ ದೇವಕ ಅಂತ ಹೆಸರು, ಏನು ದೋಷ ಏನಿಲ್ಲ ಅಂತ ಹೀಗೆ ನಿರ್ಣಯ ಮಾಡಿ ಆಚಾರ್ಯರು ಹೇಳಿದ ಪಾಠವದಂತೆ ಇಟ್ಕೊಳ್ಬೇಕು ಅಂತ ಅವರ ಅಭಿಪ್ರಾಯ ಆಗ್ತಾ ಇದೆ. ಆದರೆ ಒಂದೇ ಒಂದು ಪ್ರಶ್ನೆ ಬರುತ್ತೆ, ಸಾಮಾನ್ಯವಾಗಿ ಶಿಶುಪಾಲ
ಮತ್ತು ಕೃಷ್ಣ ಸಮಾನ ವಯಸ್ಕ ಅಂತ ಕಾಣುತ್ತೆ. ಹೀಗಿರಬೇಕಾದ್ರೆ ಶಿಶುಪಾಲ ಅಷ್ಟು ದೊಡ್ಡವನಾಗಿದ್ದ ಅಂತೊಂದು ಪ್ರಶ್ನೆ ಬರುತ್ತೆ. ಅದೊಂದು ಮಾತು ಬರುತ್ತಲ್ಲ, ಅವನು ಎತ್ಕೊಂಡು ಹೋಗ್ಲಿಕ್ಕೆ ಹೋದಾಗ, ಕೃಷ್ಣ ಎತ್ಕೊಂಡು ಹೋಗ್ಲಿಕ್ಕೆ ಹೋದಾಗ ಅವನ ಕೈ ಎಲ್ಲ ಹೋಯಿತು, ಅಂದ್ರೆ ನಾಲ್ಕು ಕೈ ಎರಡು ಕೈ ಆಯಿತು ಅಂತ ಬರ್ತದೆ. ಹಾಗಾದ್ರೆ ಅಷ್ಟು ಚಿಕ್ಕವನಾಗಿದ್ದಾನೆ ಶಿಶುಪಾಲ, ಕೃಷ್ಣ ಎತ್ಕೊಳ್ಳುವ ಕೃಷ್ಣನಿಗಿಂತ ಚಿಕ್ಕವ. ಅವನು ಯುಧಿಷ್ಠಿರನ ಮದುವೆ ಮಾಡಿಕೊಳ್ಳುವಂಥ ಮಗಳನ್ನು ಎಲ್ಲಿ ಪಡಿತಾನೆ ರೀ ಆ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ ಬರುತ್ತೋ ಇಲ್ಲ ಇಲ್ಲಿ. ಹಾಂ, ಒಂದು ಜಿಜ್ಞಾಸ ಬರ್ತಾ ಇದೆ. ಅದು ಕೆಲವು ಅದು ಅದು ಆ ರೀತಿಯಾಗಿ ಕಥೆಯೇ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಅದು ಲಿಪಿಕಾರನ ಪ್ರಮಾದದಿಂದ ಆಗುವುದು ಅಂತ ಹಾಗೆ ಹೇಳ್ತಾರೆ. ಸ್ವಲ್ಪ ನಮಗೆ ಅದು ಅಸಂಭಾವಿತ ಅಂತ ಕಾಣ್ತಾ ಇದೆ. ಶಿಶುಪಾಲನ ಮಗಳನ್ನು ಅವನು ಕೃಷ್ಣನಿಗಿಂತಲೂ ಚಿಕ್ಕವನು. ಈ ಕಥೆ ನೋಡಿದರೆ ಕೃಷ್ಣನಿಗಿಂತೂ ಚಿಕ್ಕವನು. ಮತ್ತು ಪಿತೃಸ್ವಸು ಸಹಾಯ ತನಯ ಅಂತ ಹೇಳ್ತಲ್ರಿ, ಪಿತೃಸ್ವಸು ತನಯ ಅವನು, ಕೃಷ್ಣರ ತಂದೆಯ ಸಹೋದರಿಯ ಮಗ ಅವನು. ಅವನು ಎಷ್ಟು ದೊಡ್ಡವನಿರ್ತಾನೆ, ಅವನು ಯುಧಿಷ್ಠಿರನಿಗೆ ಹೆಣ್ಣು ಕೊಡುವಷ್ಟು ಮಾವ ಹೇಗಾಗ್ತಾನೆ ಎಂಬ ಪ್ರಶ್ನೆ ಇದೆ. ಇನ್ನೇನು ಹೇಳಬೇಕು, ವಸ್ತುತಸ್ತು ರಾಜಾಯಿ ಬಹುವಲ್ಲಭ, ರಾಜಾಯಿ ಬಹುವಲ್ಲಭ. ಯಾವ ಸಂದರ್ಭದಲ್ಲಿ ಆದರೂ ಮದುವೆ ಮಾಡ್ಕೊಳ್ತಾರೆ ಅವರು, ಎಷ್ಟು ವಯಸ್ಸಾದರೂ ಮದುವೆ ಮಾಡ್ಕೊಳ್ತಾರೆ. ಆಗ ಶಿಶು ಮಗಳನ್ನು ಕೂಡ ಮದುವೆ ಆಗ್ತಿದೆ ಎಷ್ಟು ವಯಸ್ಸಾದ ನಂತರ ಕೂಡ ಅಂದಿಟ್ಕೊಳ್ಬೇಕು. ಅಥವಾ ಅವಳು ತಾನು ಚಿಕ್ಕವನಾದ ಕೂಡ ಆ ಮಗಳನ್ನು ಇನ್ನಷ್ಟು ರಸಾಯನಾದಿಗಳಿಂದ ಅಭಿವೃದ್ಧಿಪಡಿಸಿರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ ಅಲ್ರಿ. ಏನು ಬೇಕಾದ್ರೂ ಆಗ್ಬೋದು. ನಾಲ್ಕೇ ವರ್ಷದಲ್ಲಿ ಆ ಪ್ರದ್ಯುಮ್ನ ಏನಾದ ಹೆಂಗಾಗಿಬಿಟ್ಟ, ತಾರುಣ್ಯ ಪಡೆದ. ಹೀಗೆ ರಸಾಯನಾದಿಗಳನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿದರೆ ಬೇಗ ಪ್ರೌಢತ್ವ ಬರ್ತದಲ್ಲ, ಹಾಗಾಗಲಿಕ್ಕೂ ಚಾನ್ಸ್ ಇದೆ. ಇನ್ನು ಕೃಷ್ಣ ಇನ್ನೊಬ್ಬಳಿದ್ದಾಳೆ ದ್ರೌಪದಿ, ಅವಳು ಅನ್ಯರೂಪದಿಂದ ಭೂಲೋಕದಲ್ಲಿ ಅವತರಿಸಿದ್ದು. ಅಂದರೆ ದ್ರೌಪದಿ ಅಂದರೆ ಸಾ ಕೃಷ್ಣ ಅನ್ಯರೂಪೇಣ ಜಾತ. ಆ ದ್ರೌಪದಿ ಇದ್ದಾಳಲ್ಲ, ಭಾರತೀಯಾಗಿ ಅವತರಿಸಿದ್ದಾಳೆ, ಅವಳೇ ಇನ್ನೊಂದು ರೂಪದಿಂದ ಅವತರಿಸಿದ್ದಾಳೆ ಕಾಶಿರಾಜರ ಮಗಳಾಗಿ. ಅವಳಿಗೇನಂತ ಹೆಸರು, ಕಾಳಿ. ಕಾಳಿ ಅಲ್ಲ ಕಾಳಿ, ಲಳೆಯೋರ ಅಭೇದ ಅಲ್ಲ. ಇದ್ರ ಕೂಡ ಇಲ್ಲಿ ಅರ್ಥಭೇದ ಇದೆ, ಲಕಾರಕ್ಕೂ ಸಾಮಾನ್ಯ ಲಕಾರಕ್ಕೂ ಅಭೇದ ಅಂತ ಹೇಳ್ಕೊಂಡ್ರೆ ಅರ್ಥದಲ್ಲಿ ಭೇದ ಇದೆ. ಕಾಲ ಅಂದರೆ ಟೈಮ್, ಅಥವಾ ಕಲಚ್ಛೇದನೆ ನಾಶ ಮಾಡುವನು ಅಂತ ಅರ್ಥ, ಅಥವಾ ಕಾಲ ಅಂದರೆ ಟೈಮ್. ಆದರೆ ಕಾಳ ಕಾಳಿಯ ನಾಗ, ಅಲ್ಲಿ ಕಾಳ ಅಂದರೆ ಬಣ್ಣ. ಕಾಳಗನಾಲಿ ಕರ್ಬುರ ಕಾಳಗನಾಲಿ ಅಲ್ಲ ಕಾಳಗನಾಲಿ, ಕಾಳ ಅಂದರೆ ಕಪ್ಪು ಬಣ್ಣ, ಹಾಗಾಗಿ ಕಾಳಿ ಅಂದರೆ ಕಪ್ಪು ಬಣ್ಣ ಉಳ್ಳವಳಾಗಿದ್ದು. ಅದಕ್ಕೆ ಅವಳಿಗೆ ಏನಂತ ಹೆಸರು, ಕಾಳಿ ಎಂಬುದಾಗಿ ಹೆಸರು. ಅವಳು ಸಾ ಕೇವಲ ಭಾರತಿ, ಅವಳಲ್ಲಿ ಇನ್ನೊಂದು ದೇವಿಯರ ಆವೇಶವೇ ಇಲ್ಲ. ವರ್ಣತಃ ಕಾಳಿ, ಕಾಳಯತಿ ನಾಶಯತಿ ದುಷ್ಟಾನಿತಿ ಕಾಳಿ, ಕಲಿತ ಎಲ್ಲ ಸತ್ಗುಣಗಳಲ್ಲಿ ಅವಳಿ ಕಲನವಾಗಿದೆ. ಕಾಳಯತಿ ನಾಶಯತಿ ದುಷ್ಟಾನ್, ದುಷ್ಟರನ್ನು ನಾಶ ಮಾಡ್ತಾಳೆ, ಅದಕ್ಕೆ ಕಾಳಿ. ಇನ್ನು ಕಲಿತ ಎಲ್ಲ ಗುಣಗಳು ಅವಳಲ್ಲಿ ಸಂಕಲನವಾಗಿದೆ, ಆದ್ದರಿಂದಾಗಿ ಸಾರ್ಥಕವಾಗಿ ಕಾಳಿ. ಆದರೆ ದ್ರೌಪದಿಯಂತೆ ಇಲ್ಲಿ ಬೇರೆ ದೇವಿಯರ, ಪಾರ್ವತಿ ಶಚಿ ಶ್ಯಾಮಲ ಉಷೋದೇವಿಯರ ಅಥವಾ ಇನ್ನಯಾವ ದೇವಿಯರ ಆವೇಶ ಮಾತ್ರ ಇಲ್ಲ, ಪ್ಯೂರ್ ಭಾರತಿ. ಅಲ್ಲಿ ಮಿಕ್ಸೆಡ್ ಭಾರತ, ಇಲ್ಲಿ ಪ್ಯೂರ್ ಭಾರತ. ಯಾರು ಕಾಳಿ ನಾಣ್ಯದೇವ ತತ್ತಾವಿಷ್ಟ ತತ್ಕೃತೆ, ಅವಳಿಗೋಸ್ಕರ ಸ್ವಯಂವರ ಏರ್ಪಡಿಸಿದ್ದಾನೆ ಕಾಶಿರಾಜ. ಆವಾಗ ಎಲ್ಲ ರಾಜರು ಕೂಡ ಬಂದಿದ್ದಾರೆ, ಸರ್ವಾಂತೇಪಿ ಹೆತ್ತ ಹರ್ಷಾತ್ ಸಮೇತಾಹ. ಅವರೆಲ್ಲರೂ ಕೂಡ ಏನು ಸಿಕ್ಕಾಪಟ್ಟೆ ಹರ್ಷ ಆಯ್ತಂತೆ. ಕಾರಣ ಏನಂದರೆ, ಸ್ವಯಂವರದಲ್ಲಿ ನಾವೇ ನಿಜವಾಗಿ ಕೂಡ ಗೆಲ್ತೇವೆ, ತ್ರಿಪುರ ಸುಂದರಿಯಾದ ಕಾಶಿರಾಜ ಭಾರ್ಯಾ ಭೂಯಾತ್, ತ್ರಿಪುರ ಸುಂದರಿಯಾಗಿರ್ತಕ್ಕಂಥ ಕಾಶಿರಾಜನ ಮಗಳು ನಮಗೇ ಹೆಂಡತಿ ಆಗಬೇಕು ಎಂಬೊಂದು ಭ್ರಮೆಯಿಂದ, ನಮಗಾಗತ್ತೆ ನಾವು ದಕ್ಕಿಸಿಕೊಳ್ತೇವೆ ಎಂಬ ಭ್ರಮೆಯಿಂದ ಆನಂದದಿಂದಲೇ ಅವರು ಬಂದುಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಅವಳು ಏನು ಮಾಡಿದ್ಲು ಅಂದರೆ, ಎಲ್ಲರೂ ಬಂದಿದ್ದಾರೆ ಆದರೆ ಅವಳು ಯಾರನ್ನು ವರಿಸಿದ್ಲು, ಸ್ವಯಂವರ ಅಂದರೆ ಅದೇ ತಾನೇ ಸ್ವಯಂ ಬರತೆ, ಸ್ವಯಂ ಬರ ಅಂತ ನಿಜವಾಗಿ ಕೂಡ ಸ್ವಯಂ ಬರತೆ ಇತಿ ಸ್ವಯಂವರ, ಸ್ವಯಂ ಬರತೆ ಇತಿ ಸ್ವಯಂ ಬರ, ಸ್ವಯಂ ವರತೆ ಅಲ್ಲ ಸ್ವಯಂ ಬರತೆ. ಅದು ಬಕಾಮನೆ ಬರಕಾಮನೆ, ವರ ಐತಿ ಅಂದರೆ ಕಾಮನೆ ಇದ್ದಿದ್ದರಿಂದಾಗಿ ವರಿಸ್ತಾಳೆ ಸ್ವೀಕಾರ ಮಾಡ್ತಾಳೆ.
ಕಾಮನ ಇಲ್ಲ ಅಂದ್ರೆ ಸ್ವೀಕಾರ ಮಾಡ್ತಾಳ? ವರಣ ಋಣೋತಿ ಕುತಃ ಸ್ವೀಕರೋತಿ, ಸ್ವಯಂ ಸ್ವೀಕರೋತಿ ಕುತಃ, ಯಾಕೆ ಸ್ವೀಕಾರ ಮಾಡ್ತಾಳೆ? ಹಾಂ, ಸ್ವಯಂ ಭರತಿ, ಭರತಿ ಅಂದರೆ ಬಕಾಮನೆ, ಕಾಮನೆ ಮಾಡ್ತಾಳೆ ಅಂತ ಆ ಧಾತು ಇದೆ. ಅರ್ಥ ಆಯ್ತಾ? ಆ ಸ್ವಯಂವರ ಎಲ್ಲ ಎರಡು ಪಾಠ ಇದೆ ಅಂತ, ಸ್ವಯಂವರ ಅಂತ ಸ್ವಯಂವರ, ಸ್ವಯಂವರ ತಪ್ಪು ಪಾಠ ಅಲ್ಲ ಅಂತ. ಅದು ಬಕಾಮನೆ ಎಂಬ ಧಾತು, ಸ್ವಯಂ ತನ್ನ ಪತಿಯನ್ನು ತಾನು ಇಚ್ಛೆಪಟ್ಟು ಅದನ್ನು ಸ್ವೀಕಾರ ಮಾಡ್ತಾಳೆ, ಆಯ್ಕೆ ಮಾಡ್ತಾಳೆ. ಬಂದೇ ಬರುತ್ತೆ ಯಾರು ಪ್ರಪ್ರತ್ಯಯ ಕರ್ತರಂತದ್ದು ಏನು ಬೇಕು, ಅದೇನು ತಲೆ ವಿಷಯ ಇಲ್ಲ. ಆ ನೀ ಪ್ರತ್ಯಯ ತರಲಿಕ್ಕೆ ಏನು, ರಕಾರ ತರಲಿಕ್ಕೆ ಅಂತಂದ್ರೆ ಸಂಸ್ಕೃತದಲ್ಲಿ ಎಲ್ಲರು ಆಗ ಅವರೆಲ್ಲ ಬಂದಿದ್ದಾರೆ. ಆದರೆ ಅವಳು ಏನು ಮಾಡಿದ್ದು ಅಂದರೆ, ಭೀಮಸೇನನ ಕೊರಳಿಗೆ ಮಾಲೆ ಹಾಕಿದ್ದಾಳೆ. ಆಗ ಅಲ್ಲಿ ಏನಾಯಿತು ಅಂದರೆ, ಜರಾಸಂಧಾದಿಗಳೆಲ್ಲ ಬಂದಿದ್ದರು, ಅವ್ರಿಗೆ ಕೋಪ ಬಂತು. ಯಾಕೆಂದರೆ ನಾವೆಲ್ಲ ಶೈವರು, ಶೈವರನ್ನು ಬಿಟ್ಟು ಇವಳು ವೈಷ್ಣವ ಉತ್ತಮನಿಗೆ ಮರಳೆ ಹಾಕಿದ್ಲು ಅಂತ ಅಲ್ಲಿ ಮತ್ತೆ ಗಲಾಟಿಸಲು ಆಯಿತು. ಶೈವರು ನಾವಲ್ಲ, ನಮ್ಮನ್ನು ಬಿಟ್ಟು ಇವಳು ಏನು ಮಾಡಿಬಿಟ್ಟಿದ್ದಾರೆ, ವೈಷ್ಣವರಿಗೆ ಮಾಲೆ ಹಾಕಿದ್ದಾರೆ, ಅದರಲ್ಲೂ ವೈಷ್ಣವೋತ್ತಮನಿಗೆ ಅಂತ ಮಾಲೆ ಹಾಕಿದ್ಲಂತ. ಆ ಸಿಕ್ಕಾಪಟ್ಟೆ ಕೋಪ ಬಂತಂತೆ. ಕೃದ್ಧ ವೈಷ್ಣವ ಭೀಮ ಅನಯ ವೃತಃ, ಹೇ ವಿಷ್ಣು ಭಕ್ತರಲ್ಲಿ ಅಗ್ರಗಣ್ಯನಾದನ್ನು ಶೈವರನ್ನೆಲ್ಲ ಕಡೆಗಣಿಸಿ ವಿಷ್ಣು ಭಕ್ತರ ಅಗ್ರಗಣ್ಯನಾದಂತಹ ಭೀಮಸೇನಿಗೆ ಇವಳು ವರಿಸಿದ್ದಾಳೆ ಅಂತ ಅವರಿಗೆಲ್ಲ ಕೋಪ ಬಂತಂತೆ. ಕೋಪದಿಂದ ಏನು ಮಾಡಿದರು, ವಿಷ್ಣು ಆಶ್ರಿತಾನ ಆಕ್ಷೇಪಂತಹ, ವಿಷ್ಣುವನ್ನು ಯಾರು ಸೇವೆ ಮಾಡ್ತಾ ಇದ್ದರು ಭಕ್ತರು ಅವರನ್ನೆಲ್ಲ ನಿಂದೆ ಮಾಡ್ತಾ ಇದ್ದಾರೆ. ಅಷ್ಟೇ ಉಚ್ಚೈ ವಿಷ್ಣು ಭಕ್ತರನ್ನು ವಿಷ್ಣುವನ್ನು ನಿಂದೆ ಮಾಡ್ತಾ ಇದ್ದಾರೆ. ಶಿವಭಕ್ತರನ್ನು ಶಿವರನ್ನು ಶೈವರನ್ನು ಸಿಕ್ಕಾಪಟ್ಟೆ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಪೂರ್ವಂ ವಾಕ್ಯ ಆಗ ಭೀಮಸೇನ ದೇವರು ಏನು ಮಾಡಿದರು, ಮೊದಲು ಅವರನ್ನು ಎರಡು ರೀತಿಯಿಂದ ಸೋತಿರಂತೆ. ಅಂದರೆ ವಾಗ್ಯುದ್ಧ ಮತ್ತು ಬಾಹುಯುದ್ಧ ಎರಡರಲ್ಲಿಯೂ ಕೂಡ ಸೋಲಿಸಿದರು. ಅದರಲ್ಲಿ ಮೊದಲು ಬಾಹು ಇದ್ದಕ್ಕಿಂತಲೂ ಕೂಡ ಮೊದಲು ವಾಗ್ಯುದ್ಧದಲ್ಲಿ, ವಾದ ಯುದ್ಧದಲ್ಲಿ ಅವರನ್ನೆಲ್ಲ ಸೋಲಿಸಿಬಿಟ್ರಂತೆ, ಬಾಯಿ ಮುಚ್ಚುವಂತೆ ಮಾಡಿದ್ದಾರೆ. ಪೂರ್ವಂ ವಾಕ್ಯರಿ ವೈದಿಕೈ ತಾನ್ ಸ ಭೀಮೋ ಜಿಜ್ಞೇತರ್ಕೈ ಸಾಧವೇ ಸಂಪ್ರಯುಕ್ತೈ ವೇದಾಶ್ರೇ ಹ್ಯದೋಷ ಇತಿ ಪೂರ್ವಮೇವ ಸಂಸಾದಯತ್ತೈವ ಸದಾಗಮಯಿಶ್ಚ. ಹೇಗೆಂದರೆ ಮೊದಲು ಏನು ಮಾಡಬೇಕಂದ್ರೆ, ವಾದದಲ್ಲಿ ಏನು ಮಾಡಬೇಕಂದ್ರೆ, ವಾದ ಆಗಮಯವೇ ವಕ್ತವ್ಯ, ಪ್ರಶ್ನೇನ ಆಗಮಯವಾದವು ವಕ್ತವ್ಯ ಅಂತ ಇದೆ. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿಬಿಟ್ರೆ, ಮೊದಲು ವೇದವನ್ನು ವೇದವಾಕ್ಯವನ್ನು ಹೇಳಿ ಅವರನ್ನು ಗೆದ್ದಿದ್ದಾರೆ. ಏನು ಹೇಳ್ತೀರಿ, ಶಿವ ಸರ್ವೋತ್ತಮ ವಿಷ್ಣು ಸರ್ವೋತ್ತಮ, ನೋಡಿ ವೇದದಲ್ಲಿ ಹೀಗೆ ಹೇಳ್ತಾ ಇದೆ, ವೇದ ನಂಬುವುದಿಲ್ಲ ಅಂತೇಳಿ, ವೇದ ಪ್ರಮಾಣವೇ ಅಲ್ಲ ಅಂದರೆ ವೇದ ಪ್ರಮಾಣವನ್ನು ಸಾಧನೆ ಮಾಡಿದ್ರು ಅಲ್ರಿ. ದುಷ್ಟರವರು ಅವ್ರನ್ನ ಸೋಲಿಸುವಾಗ ಏನು ಮಾಡ್ತಾ, ಇದು ತತ್ವವಾದದಲ್ಲಿ ಮಾತ್ರ ಹಾಗೆ, ಶಿಷ್ಯ ಅನುಗ್ರಹಿ ಜಿಗಿಚ್ಛೆಯ. ಆದರೆ ಇದು ಏನಾಗಿಬಿಟ್ಟಿದೆ, ದುಷ್ಟನ ವಿತಂಡವಾದವೋ, ಇದು ಯಾವುದು ವಾದ, ವಿತಂಡವಾದ, ವಿತಂಡವಾದದಲ್ಲಿ ಅದು ನಾವು ಹೇಳಬಾರ್ದು, ಆಗಮವನ್ನು ಹೇಳಬಾರ್ದು, ಯುಕ್ತಿಯಿಂದಲೇ ಸ್ವರಿಸಬೇಕು ತತ್ವವಾದದಲ್ಲಿ ಮಾತ್ರ. ಆದರೆ ಇದು ವಿತಂಡವಾದ ಮಾಡಿದರೂ ಕೂಡ ಒಂದು ರೀತಿ ತತ್ವವಾದ ಹೌದು, ಶಿಷ್ಯರ ಅನುಗ್ರಹಿ ಕ್ಷಯ ಒಂದು ರೀತಿಯಾಗಿ ವಾದಕತೆ ನಡೀತಾ ಇದೆ. ಅವನ್ನು ಮಟ್ಟ ಹಾಕಬೇಕು ಅಂತ ಅಭಿಪ್ರಾಯ ಇದೆ, ಮತ್ತು ತತ್ವಜ್ಞಾನ ಶಿಷ್ಯರಿಗೆ ಬರಲಿ ಎಂಬುದಾಗಿ ಅಭಿಪ್ರಾಯವಿದೆ. ಅದರಿಂದಾಗಿ ವೇದವನ್ನು ಮೊದಲು ಹೇಳಬೇಕು, ವೇದದಲ್ಲಿ ಯಾವ ದೋಷವೂ ಇಲ್ಲ ಅಂತ ಸಮರ್ಥನೆ ಮಾಡಿದ್ರಂತೆ, ವೇದದ ಕೊಟೇಶನ್ ಕೊಟ್ರಂತೆ. ಪೂರ್ವಂ ವಾಕ್ಯ ವೈದಿಕಾಂತ ಭೀಮೋ ಜಗ್ಗೆ ತರ್ಕೈ ಸಾಧವೇ ಸಂಪ್ರಯುಕ್ತೇ ವೇದಾಹೇಷ. ಮೊದಲು ಏನು ಮಾಡಿದರು, ಅದನ್ನು ಹೇಳುವಾಗ ವೇದವೇ ಅಪ್ರಮಾಣ ಅಂತ ಹೇಳಲಿಕ್ಕೆ ಶುರು ಮಾಡಿದರೆ ಏನು ಮಾಡಬೇಕು? ಆಗ ವಾದಾರಂಭ ಕಾಲದಲ್ಲೇನೇ ಏನು ಮಾಡಿಬಿಟ್ಟಿದ್ದಾರಂದರೆ, ಕೇಳಿ, ಒಳ್ಳೆ ಪರ ಸ್ವಪಕ್ಷವನ್ನು ರಕ್ಷಣೆ ಮಾಡುವುದರಲ್ಲಿ ಸಮರ್ಥವಾದ, ಪರಪಕ್ಷ ನಿರಾಕರಣೆಯಲ್ಲಿ ಸಮರ್ಥವಾದ, ನಿಗ್ರಹತ್ತಾನಾದಿ ದೋಷದಿಂದ ಕೂಡದೇ ಇದ್ದ ಒಳ್ಳೆ ತರ್ಕವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಆ ಒಳ್ಳೆ ತರ್ಕವನ್ನು ಪ್ರಯೋಗ ಮಾಡಿ ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ, ತರ್ಕವನ್ನು ಪ್ರಯೋಗ ಮಾಡಿಬಿಟ್ಟು ಆ ಅದಕ್ಕೆ ಸಮಾಖ್ಯಾತ್ವೇನ ಅನೇಕ ವೇದಗಳನ್ನೆಲ್ಲ ಪ್ರಯೋಗಿಸಿದ್ದಾರೆ. ಆ ವೇದ ಎಂಬುದು ಮೊದಲು ದೋಷ ಇಲ್ಲದಿದ್ದು ಅಂತ ಸಮರ್ಥನೆ ಮಾಡಿದರೆ, ಹಾಗಾಗಿ ವೇದ ಪ್ರಾಮಾಣ್ಯವನ್ನು ನೀವು ಒಪ್ಪುವರಾದ್ರಿಂದಾಗಿ ನೀವು ಒಪ್ಪಲೇಬೇಕು. ಹಾಗಾಗಿ ಅದು ನೀವು ಒಪ್ಪಿದ್ದೀರಿ, ಆ ವೇದದಲ್ಲಿ ಪರಮಾತ್ಮನಿಗೆ ಸರ್ವೋತ್ತಮತ್ವ ಹೇಳಿದ್ದಾರೆ, ಅದನ್ನು ನಿರವಕಾಶವಾಗಿ ಸಾಧನೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಆದರೆ ವೇದವನ್ನು ಎಷ್ಟು ಹೇಳಿದರೂ ಕೂಡ